ಬಿಜೆಪಿ ಮುಖಂಡ ಹಾಗೂ ಶ್ರೀನಿಧಿ ಗೋಲ್ಡ್ ಮಾಲೀಕ ಎಸ್ ಜಗನ್ನಾಥ್ ಶೆಟ್ಟಿ ಎಂಬುವರೇ ಹನಿ ಟ್ರ್ಯಾಪ್ಗೆ ಒಳಗಾಗಿ 50 ಲಕ್ಷ ಕಳೆದುಕೊಂಡವರಾಗಿದ್ದು, ಈ ಸಂಬಂಧ ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸುಭಾಷ್ ನಗರ ಬಡಾವಣೆಯ ಸಲ್ಮಾ ಭಾನು, ಜಯಂತ್ ಹಾಗೂ ಇತರ 4 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಜಗನ್ನಾಥ್ ಶೆಟ್ಟಿ ಫೆಬ್ರವರಿ 26ರಂದು ರಾತ್ರಿ 8 ಗಂಟೆ ಸಮಯದಲ್ಲಿ ಮಂಗಳೂರಿಗೆ ಹೋಗಲು ಬಸ್ ನಿಲ್ದಾಣದ ಬಳಿ ನಿಂತಿದ್ದ ವೇಳೆ ಕಾರಿನಲ್ಲಿ ಬಂದಂತಹ 4 ನಾವು ಮೈಸೂರಿಗೆ ಹೋಗುವವರಿದ್ದು ನಮ್ಮ ಕಾರಿನಲ್ಲಿ ಬರುವಂತೆ ಕರೆದಿದ್ದಾರೆ. ಸ್ವಲ್ಪ ಪರಿಚಯವಿದ್ದ ಕಾರಣ ಜಗನ್ನಾಥ್ ಕಾರಿನಲ್ಲಿ ಹೋಗಿದ್ದಾರೆ. ಮೈಸೂರು ಸಿಟಿ ತಲುಪುತ್ತಿದ್ದಂತೆ ಕಾರಿನಲ್ಲಿದ್ದವರು ತಮ್ಮ ಬಳಿ ಇದ್ದ ಚಿನ್ನದ ಬಿಸ್ಕೆಟ್ ಮಾದರಿಯನ್ನು ತೆಗೆದು ಇದು ಚಿನ್ನದ ಬಿಸ್ಕೆಟಾ ಎಂದು ಪ್ರಶ್ನಿಸಿದ್ರು. ಈ ಬಗ್ಗೆ ಪರಿಶೀಲಿಸಬೇಕು ಎಂದು ತಿಳಿಸಿದಾಗ ಇಲ್ಲೇ ಬಂದು ನೋಡಿ ತಿಳಿಸಿ ಹೋಗುವಂತೆ ಬಲವಂತ ಮಾಡಿದ್ದಾರೆ. ಇದಕ್ಕೆ ಮೊದಲು ಜಗನ್ನಾಥ್ ಶೆಟ್ಟಿ ನಿರಾಕರಿಸಿದೆಯಾದರೂ ಮತ್ತೆ ಅವರೊಂದಿಗೆ ಹೋಗಬೇಕಾಯಿತು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಬಳಿಕ ಅವರು ಖಾಸಗಿ ಹೋಟೆಲೊಂದರ ಕೊಠಡಿಗೆ ಕರೆದೊಯ್ದರು. ಅಲ್ಲಿಗೆ ಸಲ್ಮಾ ಬಾನು, ಜಯಂತ್ ಇತರರು ಕೊಠಡಿಯಿಂದ ಹೊರನಡೆದ್ರು. ನಂತರ ಅದೇ ರೂಮ್ಗೆ ಮತ್ತೊಬ್ಬ ಹುಡುಗಿ ಬಂದ್ಲು. ಸ್ವಲ್ಪ ಸಮಯದ ಬಳಿಕ ಕೊಠಡಿಗೆ ಆಗಮಿಸಿದ ಸಲ್ಮಾ ಬಾನು, ಜಯಂತ್ ಇತರರು ತಮ್ಮ ಬಳಿ ಇದ್ದ ಮೊಬೈಲ್ನಲ್ಲಿ ಎಲ್ಲವನ್ನೂ ಚಿತ್ರೀಕರಿಸಿ ನನ್ನ ತಂಗಿಯ ಜೊತೆ ಲಾಡ್ಜ್ಗೆ ಬಂದಿದ್ದೀಯಾ ಎಂದು ಹೇಳಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರಲ್ಲದೆ 4 ಕೋಟಿ ನೀಡಬೇಕು, ಇಲ್ಲದಿದ್ದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ರು. ಇದರಿಂದ ಆತಂಕಗೊಂಡ ನಾನು ನನ್ನ ಸ್ನೇಹಿತರಾದ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ಎಸ್ ಶ್ರೀನಿವಾಸ್ ಶೆಟ್ಟಿ ಅವರ ಮೂಲಕ ರಾಜಶ್ರೀ ಜ್ಯುವೆಲ್ಲರ್ಸ್ನಿಂದ 75 ಲಕ್ಷ ಹಣ ತರಿಸಿಕೊಟ್ಟಿದ್ದೇನೆ. 23 ಲಕ್ಷ ರೂಗಳನ್ನು ಮೈಸೂರಿನ ಸೂರ್ಯ ಜ್ಯುವೆಲ್ಲರ್ಸ್ನಿಂದ ಆರೋಪಿಗಳೇ ಪಡೆದಿದ್ದಾರೆ. ಉಳಿದ 2 ಲಕ್ಷ ರೂಗಳನ್ನು ಮೈಸೂರಿನ ಕಲ್ಪತರು ಸಿಲ್ವರ್ ಹೌಸ್ನಿಂದ ಆರೋಪಿಗಳು ಪಡೆದಿದ್ರು. ಇಷ್ಟೆಲ್ಲ ಆದರೂ ಮತ್ತೆ ಈಗ ಹಣಕ್ಕಾಗಿ ಆರೋಪಿಗಳು ಪೀಡಿಸುತ್ತಿದ್ದು, ಇದರಿಂದ ಬೇಸತ್ತ ನಾನು ಪೊಲೀಸರಿಗೆ ದೂರು ನೀಡಬೇಕಾಯಿತು ಎಂದು ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ನ ಹಿಂದೆ ಹಲವರ ಕೈವಾಡ ಇದೆ ಎನ್ನುವ ಶಂಕೆ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಪಶ್ಚಿಮ ಠಾಣೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಎಂದು ತಿಳಿದುಬಂದಿದೆ.